ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ 20,000 ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಅರ್ಜಿ ಆಹ್ವಾನ ಮಾಡಿದ್ದಾರೆ. ಅರ್ಜಿ ಅಪ್ಲೈ ಮಾಡೋದು ಹೇಗೆ, ಎಲ್ಲೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾರಿಗೆಲ್ಲ ಇದು ಸಿಗುತ್ತೆ, ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 20,000ವರೆಗೂ ನಿಮಗೆ ಧನ ಸಹಾಯ ಸಿಗುತ್ತೆ. ಇದು ಬಂದುಬಿಟ್ಟು ಲೇಬರ್ ಸ್ಕಾಲರ್ಶಿಪ್ ಅಂತ. 2023 ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪಡೆಯಲು ಕರ್ನಾಟಕ ರಾಜ್ಯ ಸರ್ಕಾರ ಶೈಕ್ಷಣಿಕ ಪ್ರೋತ್ಸಾಹ ಧನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಯೋಜನೆ ಹೆಸರು ನೋಡೋದಾದರೆ ನೀವು ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ ಯೋಜನೆ ಅಂತ. ಇಲ್ಲಿ ಎಷ್ಟು ಬರುತ್ತೆ ಅಂದರೆ 6,000 ರೂಪಾಯಿಂದ 20,000 ರೂಪಾಯಿವರೆಗೂ ನಿಮಗೆ ಅಮೌಂಟ್ ಬರುತ್ತೆ. ಯಾರು ಅರ್ಹರು, ಯಾರಿಗೆಲ್ಲ ಸಿಗುತ್ತೆ ಅಂದರೆ ಪ್ರೌಢಶಾಲೆ, PUC, ಡಿಪ್ಲೊಮೋ ಅಥವಾ ITI ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್ ಅದೇ ರೀತಿ ವೈದ್ಯಕೀಯ ಕೋರ್ಸ್ಗಳನ್ನ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ ಅಂದರೆ ಇದು ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ ನಿಮಗೆ ಬರುತ್ತೆ. ನಿಮ್ಮ ತಂದೆ ಅಥವಾ ತಾಯಿಯವರು ಕಾರ್ಮಿಕರಾಗಿದ್ದರೆ ಅವರ ಮಕ್ಕಳಿಗೋಸ್ಕರ ನಿಮಗೆ ಕೊಡ್ತಾರೆ. 2023-24 ಸಾಲಿನ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಮಾಸಿಕ ವೇತನರು 35,000 ಆಗಿರಬಾರ್ದು. ಕಾರ್ಮಿಕರು ಅಂದರೆ ನಿಮ್ಮ ತಂದೆ ಅಥವಾ ತಾಯಿಯವರು ಕಾರ್ಮಿಕರಾಗಿರಬೇಕು, ಆಯಾ ಸರ್ಟಿಫಿಕೇಟ್ ಇರಬೇಕು. 35,000 ಅವರ ಮಾಸಿಕ ವೇತನ ಆಗಿರಬಾರ್ದು. ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಸೌಲಭ್ಯ ನೀಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆನ್ಲೈನ್ ಮೂಲಕ ನೀವು ಕಾರ್ಮಿಕ ಕಲ್ಯಾಣ ಮಂಡಳಿ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಮೇಜರ್ ಅರ್ಹತೆ ಏನಂದರೆ ಕಾರ್ಮಿಕರ ಮಕ್ಕಳು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು ನೀವು ಹಿಂದಿನ ವರ್ಷದ್ದು, ಈಗ ಹಿಂದಿನ ವರ್ಷದ ಅಂದರೆ ನೀವು ಈಗ ದ್ವಿತೀಯ PUC ಇದ್ದರೆ ಫಸ್ಟ್ PUC, ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ ಸೆಕೆಂಡ್ PUC, ನೀವು ಫೈನಲ್ ಇಯರ್ ಡಿಗ್ರಿ ಇದ್ದರೆ ಸೆಕೆಂಡ್ ಇಯರು, ನೀವು ಸೆಕೆಂಡ್ ಇಯರ್ ಡಿಗ್ರಿ ಇದ್ದರೆ ಫಸ್ಟ್ ಇಯರು. ಈ ರೀತಿ ಹಿಂದಿನ ವರ್ಷದಲ್ಲಿ ನೀವು ಜನರಲ್ ಕ್ಯಾಟಗರಿಯವರು, 2A 2B 3A 3B ಜನರಲ್ ಕ್ಯಾಟಗರಿಯವರು ಶೇಕಡ 50% ರಿಸಲ್ಟ್ ಇರಬೇಕಾಗುತ್ತೆ. SC ST ಅವರು 45% ಮಿನಿಮಮ್ ಇದ್ದರೆ ಮಾತ್ರ ಅವರು ಅರ್ಜಿ ಸಲ್ಲಿಸ್ಬೋದು. ಇದು ಎಜುಕೇಷನ್ ಅಸಿಸ್ಟೆಂಟ್ ಅಂದರೆ ಮೀನ್ಸ್ ನಿಮಗೆ ಆರ್ಥಿಕ ಸಹಾಯ ಮಾಡೋದಕ್ಕೆ ಈ ಯೋಜನೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 8 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 6,000 ಕೊಡ್ತಾರೆ. PUC, ಡಿಪ್ಲೊಮೋ, ITI, TCH ಇತರ ವಿದ್ಯಾರ್ಥಿಗಳಿಗೆ 8,000, ಪದವಿ ವಿದ್ಯಾರ್ಥಿಗಳಿಗೆ 10,000, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 12,000, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 20,000 ಅಂತ ಹೇಳಿದ್ದಾರೆ. ಕೊನೆ ದಿನಾಂಕ 31/1/2024. ಲಿಂಕ್ನ ಕೂಡ ಬಿಟ್ಟಿದ್ದಾರೆ, ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕ್ನ ನೋಡಿ, ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದೇ ರೀತಿ ವಿಡಿಯೋಸ್ಗಾಗಿ ಫಾಲೋ. We'll be right back.